ನಿರ್ವಹಣಾ ಪ್ರಾಧಿಕಾರಕ್ಕೆ
ನಿರ್ವಹಣ ಪ್ರಾಧಿಕಾರದವರು ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡಬೇಕಂತ ಹೇಳಿ ನೀರನ್ನ ಹರಿ ಬಿಡ್ತಾ ಇದ್ದಾರೆ. ಇವತ್ತು ಅದನ್ನ ವಿರೋಧಿಸಿ ಇಡೀ ರಾಜ್ಯವ್ಯಾಪ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ತಮಿಳುನಾಡಿಗೆ ನೀರು ಬಿಡಬಾರ್ದು ಅಂತ ಹೇಳಿ ರಾಜ್ಯವ್ಯಾಪ್ತಿ ಜೈಲ್ ಸೇರೋ ಚಳುವಳಿಯನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ಬೆಳಗಾವಿ ಜಿಲ್ಲಾ ವತಿಯಿಂದನೂ ಕೂಡ ಇವತ್ತು ನಾವು ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಮ್ಮ ಇಲ್ಲಿಯ ಜನಪ್ರತಿನಿಧಿಗಳಿಗೆ ಇಲ್ಲಿಯ ಸಂಸದರುಗಳಿಗೆ ಒತ್ತಾಯನ ಮಾಡ್ತಾ ಇದ್ದೀವಿ. ತಕ್ಷಣವೇ ನೀವು ಕೇಂದ್ರಕ್ಕೆ ನಿಯೋಗವನ್ನು ತಗೊಂಡು ಹೋಗಿ ಏನು ಕೇಂದ್ರದ ಮೇಲೆ ನಮ್ಮ ಪರಿಸ್ಥಿತಿ, ಯಾಕಂದರೆ ಸದ್ಯ ಕರ್ನಾಟಕದೊಳಗೆ 192 ಹಳ್ಳಿಗಳನ್ನು ಬರಗಾಲ ಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿದ್ದಾರೆ. ನಮ್ಮಲ್ಲೇನ ಕುಡಿಯೋಕೆ ನೀರಿಲ್ಲ, ನಮ್ಮಲ್ಲೇ ಬೇಸಾಯಕ್ಕೆ ನೀರಿಲ್ಲ, ನಮಗೆ ಅನ್ಯಾಯ ಮಾಡ್ತಾ ಇದೆ, ನಮಗೆ ಮಲ್ತಾಯಿ ಧೋರಣೆಯನ್ನು ತೋರಿಸ್ತಾ ಇದೆ. ಅದಕ್ಕಾಗಿ ಇದನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನಾದರೂ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮತ್ತು ಕೇಂದ್ರ ಸರ್ಕಾರ ನಮ್ಮ ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ಆದಷ್ಟು ಬೇಗನೆ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಪದೇ ಪದೇ ಇದೇ ರೀತಿ ಮಳತಾಯಿ ಧೋರಣೆ ಆಗ್ತದೆ, ಈ ರೀತಿ ಮುಂದೆ ಆಗಬಾರ್ದು ಅಂತೇಳಿ ನಮ್ಮೆಲ್ಲ ಜನಪ್ರತಿನಿಧಿಗಳು ಕೇಂದ್ರದ ಮೇಲೆ ಒತ್ತಾಯ ಹಾಕಬೇಕು, ಸಂಬಂಧಪಟ್ಟಂಥ ಇಲಾಖೆ ಮೇಲೆ ಒತ್ತಾಯನ ಹಾಕಬೇಕು. ಇಷ್ಟೇ, ತಮಿಳುನಾಡಿಗೆ ಕಾವೇರಿ ನೀರು ಬಿಡಬಾರ್ದು, ಯಾಕಂದ್ರೆ ನಮ್ಮಲ್ಲಿ ಏನಾದರೂ ಕುಡಿಯೋಕೆ ನೀರಿತ್ತು ಅಂದರೆ ನಾವು ಕೊಡ್ರಿ ಅಂತ ಹೇಳ್ತಿದ್ವು. ಆದರೆ ನಮ್ಮಲ್ಲೇನ ಸದ್ಯ ಬರಗಾಲ ಪರಿಸ್ಥಿತಿ ಇರೋದ್ರಿಂದ ನಾವು ಇದಕ್ಕೆ ಬೇಡ ಅಂತ ಒತ್ತಾಯನ ಮಾಡ್ತೀವಿ. ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ನೀರು ಬಿಡೋದಿಲ್ಲ ಅಂತೇಳಿ ಸರ್ವಪಕ್ಷದ ನಿಯೋಗದ ಒಂದು ಸಭೆ ಮಾಡಿ ಹೇಳಿಕೆ ಕೊಟ್ಟಿದಾಗ ಇಲ್ಲಿ ನಮ್ಮ ರಾಜ್ಯದ ಸಂಸದರುಗಳು ಯಾಕೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳನ್ನು, ಕೇಂದ್ರ ಸರ್ಕಾರದ ಕಾವೇರಿ ನಿರ್ವಹಣಾ ಪ್ರಾಧಿಕಾರನ ಯಾಕೆ ಪ್ರಶ್ನೆ ಮಾಡೋದಿಲ್ಲ ಇವರು? ನಮ್ಮ ಮಲಪ್ರಭಾ ಒಂದು ಯೋಜನೆ ಬಂದಾಗಲೂ ಕೂಡ ಪ್ರಶ್ನೆ ಮಾಡೋದಿಲ್ಲ, ಕಾವೇರಿ ಯೋಜನೆ ಬಂದಾಗೂ ಪ್ರಶ್ನೆ ಮಾಡೋದಿಲ್ಲ. ನೀವು ಯಾಕೆ ಈ ರೀತಿ ನಿಮ್ಮ ವಿಳಂಬ ನೀತಿಯನ್ನು ಅನುಸರಿಸ್ತಾ ನಮಗೆ ಸಂಸದರ ಮೇಲೆ ಮತ್ತು ನಮ್ಮ ಕೇಂದ್ರ ಸಚಿವರ ಮೇಲೆ ನಮಗೆ ಕೋಪ ಇದೆ. ಅದಕ್ಕಾಗಿ ನೀವು ಏನಾದರೂ ಎಚ್ಚೆತ್ಕೊಳ್ರಿ, ಎಷ್ಟು ದಿನ ಅಂತೇಳಿ ಬಿಡ್ತೀರಿ? ಕಾವೇರಿ ಕನ್ನಡಿಗರನ್ನು ಕಾಪಾಡ್ರಿ, ಕರ್ನಾಟಕವನ್ನು ಕಾಪಾಡ್ರಿ ಅಂತೇಳಿ ನಾವು ಸಂಸದರಿಗೆ ಒತ್ತಾಯ ಮಾಡ್ತೀವಿ. ಇದೇ ರೀತಿ ಮುಂದುವರೆದ್ರೆ ನಮ್ಮ ಚಳವಳಿ ಕೂಡ ಮುಂದುವರಿತದೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ. ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಲೋಕಸಭೆ ಚುನಾವಣೆ ಕೂಡ ಕಾಪಾಡೋಕ್ಕೋಸ್ಕರ ರಾಜ್ಯ ಸರ್ಕಾರ ಮುಂದಾಯ್ತು ಅಂತ. ಕರ್ನಾಟಕ ಜನ ಹಿತಾಸಕ್ತಿಯನ್ನು ಕಾಪಾಡ್ರಿ. ನಿಮ್ಗೆ ಯಾರು ತಮಿಳುನಾಡು ಓಟ್ ಹಾಕೋದಿಲ್ಲ, ಇಲ್ಲಿ ಯಾರು ಕೇರಳದವ್ರು ಬಂದು ಓಟ್ ಹಾಕೋದಿಲ್ಲ. ಕನ್ನಡಿಗರು ನಾವು ನಿಮ್ಗೆ ಓಟ್ ಹಾಕ್ತೀವಿ. ನಮ್ಮ ಹಿತಾಸಕ್ತಿಯನ್ನು ಕಾಪಾಡ್ರಿ, ನಮಗೆ ಮೊದಲು ನೀರು ಕೊಡ್ರಿ, ನಮ್ಮ ಬೆಳೆಗಳಿಗೆ ಮೊದಲು ನೀರು ಕೊಡ್ರಿ, ನಮ್ಮ ರೈತರನ್ನು ಕಾಪಾಡ್ರಿ. ನೀವು ಯಾರನ್ನೋ ಕಾಪಾಡ್ತೀವಿ ಅಂತಂದ್ರೆ ಅದನ್ನು ನಾವು ಒಪ್ಪೋದಿಲ್ಲ, ಸುತಾರಾಮ್ ಒಪ್ಪೋದಿಲ್ಲ. ನೀವು ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ಅನ್ನೋದೇ ನಮ್ಮ ಒತ್ತಾಯ. ಇದೇ ರೀತಿಯಾಗಿ ರಾಜ್ಯ ಸರ್ಕಾರ ನೀರು ಬಿಡ್ತಾ ಹೋದ್ರೆ ನಾವು ನಮ್ಮ ಚಳವಳಿಯನ್ನು ಮುಂದೆ ವರೆಸ್ತೀವಿ. ಅವ್ರು ಏನು ಮಾಡಿದ್ರು ಕೂಡ ನಾವು ಜೈಲಿಗೆ ಹೋಗೋಕ್ಕೂ ಸಿದ್ಧರಾಗಿದ್ದೀವಿ.